ಕರ್ನಾಟಕದ ಹೊಸ ರಾಜ್ಯಪಾಲರಾಗಿ ಥಾವರ್ಚಂದ್ ಗೆಹ್ಲೋಟ್ ಅವರು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಪ್ರಮಾಣ ವಚನವನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಓಕಾ ಅವರು ಬೋಧಿಸುತ್ತಾರೆ. ರಾಜ್ಯದ 19ನೇ ರಾಜ್ಯಪಾಲರಾಗಿ ಥಾವರ್ಚಂದ್ ಗೆಹ್ಲೋಟ್ ಅವರು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕದ 19ನೇ ರಾಜ್ಯಪಾಲರಾಗಿ ಥಾವರ್ಚಂದ್ ಗೆಹ್ಲೋಟ್ ಅವರು ಅಧಿಕಾರವನ್ನ ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರಾಗಿ 2014ರ ಗುಜರಾತ್ ಮೂಲದ ವಜುಭಾಯಿ ವಾಲಾ ರಾಜ್ಯಪಾಲರಾಗಿದ್ರು. ಇಲ್ಲಿ ತನಕ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇದೀಗ ನಿರ್ಗಮಿತ ರಾಜ್ಯಪಾಲ ವಜುಭಾಯಿ ವಾಲಾ ಅವರಾಗಿರ್ಬೋದು, ಜೊತೆಗೆ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಈ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಕರ್ನಾಟಕದ ಹೊಸ ರಾಜ್ಯಪಾಲರಾಗಿ ಥಾವರ್ಚಂದ್ ಗೆಹ್ಲೋಟ್ ಅವರು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಕಳೆದ ವಾರ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, 19ನೇ ರಾಜ್ಯಪಾಲರಾಗಿ ಕರ್ನಾಟಕದಲ್ಲಿ ಗೆಹ್ಲೋಟ್ ಅವರು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಈಗ ಅಲ್ಲಿನ ಸಿದ್ಧತೆಗಳು ಹೇಗಿದೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ವಿದ್ಯಾ, 10:00 ಸರಿಯಾಗಿ ನೂತನ ರಾಜ್ಯಪಾಲರು ಪದಗ್ರಹಣ ಮಾಡ್ತಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಮುಖ್ಯ ನ್ಯಾಯಮೂರ್ತಿ ಎಸ್ ಓಕಾ ಅವರು ಅವ್ರಿಗೆ ಪ್ರಮಾಣ ವಚನ ಬೋಧನೆಯನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ತುಂಬಾ ಜನ ಗಣ್ಯರನ್ನ ಆಹ್ವಾನ ಕೊಡಲಾಗಿದೆ. ಆದ್ರೆ ಕೋವಿಡ್ ಹಿನ್ನೆಲೆಯಲ್ಲಿ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಈಗಾಗಲೇ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು, ಸಚಿವರು, ಸಂಸದರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 10:00 ಸರಿಯಾಗಿ ಆರಂಭ ಆಗುತ್ತೆ. 19ನೇ ರಾಜ್ಯಪಾಲರಿಗೆ ಅವರು ಪದಗ್ರಹಣ ಮಾಡ್ತಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಭದ್ರತೆಯನ್ನು ಕೂಡ ಕೊಟ್ಟಿರುವಂತದ್ದು, ಪೊಲೀಸರು ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಆಹ್ವಾನ ಪತ್ರ ಯಾರ ಹತ್ರ ಇದೆಯೋ ಅಂತವ್ರಿಗೆ ಮಾತ್ರ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರುವಂತದ್ದು. 10:00 ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ವಿದ್ಯಾ, ಈಗ ಕೋವಿಡ್ ಇರೋ ಕಾರಣದಿಂದ ಒಂದಷ್ಟಕ್ಕೆ ಏನಾದ್ರೂ ನಿರ್ಬಂಧ ಮಾಡಿದ್ದಾರೆ, ಜನ ಸೇರೋದಕ್ಕಾಗಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿ ಅಂತ ಏನಾದ್ರೂ ಇದೆಯಾ ಈ ಸಲ ಮಸೂದ್? ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಪದಗ್ರಹಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು, ಆಹ್ವಾನಿತರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಕೋವಿಡ್ ನ ಎಲ್ಲ ನಿಯಮಗಳನ್ನು ಕೂಡ ಗಾಜಿನ ಮನೆ ರಾಜಭವನ ಒಳಗಡೆ ಇರುವಂತಹ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಆ ಗಾಜಿನ ಮನೆಯಲ್ಲಿ ಎಲ್ಲಾ ಕೋವಿಡ್ ನಿಯಮಗಳನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಜೊತೆಗೆ ಆಹ್ವಾನಿತರಿಗೆ ಮಾತ್ರ ಆಹ್ವಾನ ಕೊಡ್ತಾ ಇರುವಂತದ್ದು. ಸಚಿವರ ಬೆಂಬಲಿಗರು, ಗನ್ಮ್ಯಾನ್ ಗಳು ಅವ್ರಿಗೂ ಕೂಡ ಅವಕಾಶ ಇಲ್ಲ. ಸಚಿವರಿಗೆ, ಗಣ್ಯರಿಗೆ, ಫ್ಲೋರ್ ಲೀಡರ್ ಗಳಿಗೆ ಮಾತ್ರ ಆಹ್ವಾನ ಪತ್ರಿಕೆ ಕೊಟ್ಟಿರುವಂತದ್ದು. ಅವ್ರಿಗೆ ಮಾತ್ರ ಆಹ್ವಾನ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸರಳವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೊರಗಡೆನು ಕೂಡ ಅಷ್ಟೇ, ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿರುವಂತದ್ದು. ಯಾರು ಬೆಂಬಲಿಗರು ಯಾರು ಕೂಡ ಬರಬಾರದ ರೀತಿಯಲ್ಲಿ ಆ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಮತ್ತೆ ಜನ ಕೂಡ ಇಲ್ಲಿ ನಿಲ್ಲೋ ಹಾಗಿಲ್ಲ, ಆ ರೀತಿಯಾಗಿ ಬಿಗಿ ಕ್ರಮ ಕೈಗೊಂಡಿರುವಂತದ್ದು. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ಒಂದ್ ರೀತಿ ಸರಳ ಕಾರ್ಯಕ್ರಮ, ಹಾಗಾಗಿ ಮಾಧ್ಯಮದವರಿಗೂ ಕೂಡ ಒಳಗಡೆ ಕಾರ್ಯಕ್ರಮ ಕವರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ವಿದ್ಯಾ, ವಿಪಕ್ಷದಲ್ಲಾಗಿರ್ಬೋದು ಆಡಳಿತ ಪಕ್ಷದಲ್ಲಾಗಿರ್ಬೋದು ಯಾವೆಲ್ಲ ನಾಯಕರು ಇವತ್ತು ಭಾಗಿಯಾಗ್ತಾ ಇದ್ದಾರೆ ಸಮಾರಂಭದಲ್ಲಿ ಮಸೂದ್? ಸದ್ಯ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಬಂದಿದ್ದಾರೆ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಜೊತೆಗೆ ಸಚಿವರಾದಂತಹ ವಿ ಸೋಮಣ್ಣ, ಮುರುಗೇಶ್ ನಿರಾಣಿ, ಲಿಂಬಾವಳಿ ಸಂಸದ ಸದಾನಂದ ಗೌಡರು, ಸಂಸದೆ ಸುಮಲತಾ ಅಂಬರೀಶ್ ಅವರು, ಬೇರೆ ಬೇರೆ ಪಕ್ಷಗಳ ನಾಯಕರು, ಆಹ್ವಾನಿತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ಇನ್ನೊಂದೇ 3 ನಿಮಿಷ ಮಾತ್ರ ಇರುವಂತದ್ದು. ಸರಿಯಾಗಿ 10:00 ಕಾರ್ಯಕ್ರಮ ಆರಂಭ ಆಗುತ್ತೆ. ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಎಸ್ ಓಕ ಅವರು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಇವತ್ತಿಂದ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿ ಇವತ್ತಿಂದ ರಾಜಭವನದಲ್ಲಿ ರಾಜ್ಯದ ಉಸ್ತುವಾರಿಯನ್ನ ನೋಡ್ಕೊಳ್ತಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ನಿರ್ಗಮಿತ ರಾಜ್ಯಪಾಲರಾಗಿರುವಂತಹ ವೀರ್ ವಾಲ ಅವರು ಕೂಡ ಇಲ್ಲೇ ಆಸೀನರಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ವಿದ್ಯಾ, ಇನ್ ಮುಂದೆ ರಾಜ್ಯದ ರಾಜ್ಯಪಾಲರು ಯಾರು ಅಂದ್ರೆ ಗೆಹ್ಲೋಟ್ ಅಂತ ಹೆಸರನ್ನ ಹೇಳಲಾಗುತ್ತೆ. ಸೊ ಇವ್ರ ಮುಂದೆ ನಮ್ಮ ರಾಜ್ಯದಲ್ಲಿರುವಂತಹ ಚಾಲೆಂಜಿಂಗ್ ಗಳು ಏನು, ಗೆಹ್ಲೋಟ್ ಅವರು ಎದುರಿಸಬೇಕಾಗಿರೋ ಚಾಲೆಂಜ್ ಗಳು ಅನ್ನುವಂಥದ್ದೇನಾದ್ರೂ ಇದೆಯಾ ಮಸೂದ್? ಈಗಾಗಲೇ ರಾಜ್ಯಕ್ಕೆ ಬರುವ ಮುನ್ನ ಸಾಕಷ್ಟು ತಯಾರಿಗಳನ್ನ ರಾಜ್ಯದ ಬಗ್ಗೆ, ರಾಜ್ಯದ ರಾಜಕೀಯದ ಬಗ್ಗೆ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸಂವಿಧಾನಬದ್ಧವಾಗಿ ಯಾವೆಲ್ಲ ಅಧಿಕಾರಗಳನ್ನ ಕೊಡಲಾಗಿದೆಯೋ ಸಂವಿಧಾನ ಪ್ರಕಾರ, ಆ ಅಧಿಕಾರಗಳನ್ನ ಅವರು ಚಲಾಯಿಸ್ತಾರೆ. ಈ ಹಿಂದಿನ ರಾಜ್ಯಪಾಲರು ಕೂಡ ಯಾವುದೇ ಮೇಜರ್ ವಿವಾದ ಯಾವುದು ಮಾಡ್ಕೊಂಡಿರಲಿಲ್ಲ. ಅವರು ಕೂಡ ಸುಸೂತ್ರವಾಗಿ 6 ವರ್ಷ 10 ತಿಂಗಳ ಕಾಲ ಅಧಿಕಾರ ನಡೆಸಿದ್ರು.
ಜೊತೆಗೆ ಇವರು ಕೂಡ ಸಂವಿಧಾನ ಬದ್ಧವಾಗಿ ತಮಗೆ ಸಿಕ್ಕಿರುವಂತಹ ಅಧಿಕಾರಗಳನ್ನೇ ಚಲಾಯಿಸ್ತಾರೆ. ಜೊತೆಗೆ ರಾಜ್ಯದ ಬಗ್ಗೆ ಸಾಕಷ್ಟು ಜ್ಞಾನ ಕೂಡ ಇದೆ. 2006, 2013, 2014 ಕೂಡ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿದ್ರು ತಾವರ್ಚಂದ್ ಗೆಹ್ಲೋಟ್ ಅವರು. ಈಗ ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ರು, ಹಾಗಾಗಿ ಸಹಜವಾಗಿ ರಾಜ್ಯದ ಬಗ್ಗೆ ಎಲ್ಲಾ ಮಾಹಿತಿಯು ಕೂಡ ಅವ್ರ ಹತ್ರ ಇರುತ್ತೆ. ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷಗಳು, ಪ್ರತಿಪಕ್ಷಗಳ ನಾಯಕರ ಜೊತೆ ಒಂದು ಉತ್ತಮ ಬಾಂಧವ್ಯ ಇಟ್ಕೊಂಡು ಇವರು ಅಧಿಕಾರ ನಡೆಸಬೇಕಾಗುತ್ತೆ. ಸೊ ಕಾರ್ ನೋಡೋಣ ಯಾವ ರೀತಿ ಇರ್ತಾರೆ, ಯಾವ ರೀತಿ ಇವರ ಬಾಂಧವ್ಯ ಮತ್ತೆ ರಾಜಕೀಯ ನಾಯಕರ ಬಾಂಧವ್ಯ ಇರುತ್ತೆ ಅನ್ನೋದನ್ನ ವಿದ್ಯಾ. ವೆಲ್, ಧನ್ಯವಾದ ಮಸುತ್ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕದ ಹೊಸ ರಾಜ್ಯಪಾಲರಾಗಿ ತಾವರ್ಚಂದ್ ಗೆಹ್ಲೋಟ್ ಅವರು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕರೋನಾ ಇರುವಂತಹ ಕಾರಣದಿಂದಾಗಿ ಲಿಮಿಟೇಷನ್ ಅಲ್ಲಿ ಅಂದ್ರೆ ಎಲ್ರಿಗೂ ಕೂಡ ಈ ಸಲ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇವನ್ ಮಾಧ್ಯಮದವ್ರಿಗೂ ಕೂಡ ಕೇವಲ ಯಾರೆಲ್ಲ ಆಹ್ವಾನಿತರಿದ್ದಾರೆ, ವಿಪಕ್ಷದಲ್ಲಾಗಿರ್ಬೋದು, ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರುಗಳು, ಸಿಎಂ ಯಡಿಯೂರಪ್ಪನವರು, ಈ ರೀತಿಯಾಗಿ ಕೆಲವೇ ಕೆಲವು ಜನಪ್ರತಿನಿಧಿಗಳಿಗೆ ಮಾತ್ರ ಈ ಸಲ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕಾರಣ ಕರೋನಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಎಸ್ ಓಕ್ ಅವರು ಪ್ರಮಾಣ ವಚನವನ್ನು ಕೂಡ ಬೋಧಿಸ್ತಾರೆ. ಕರ್ನಾಟಕದ ಹತ್ತೊಂಬತ್ತನೇ ರಾಜ್ಯಪಾಲರಾಗಿ ತಾವರ್ಚಂದ್ ಗೆಹ್ಲೋಟ್ ಅವರು ಅಧಿಕಾರವನ್ನ ಇವತ್ತಿನಿಂದ ಆರಂಭ ಮಾಡ್ತಾರೆ. 2014 ಗುಜರಾತ್ ಮೂಲದ ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ರು ಇಲ್ಲಿ ತನಕ. ಆದ್ರೆ ಈಗ ಅವರು ಕೂಡ ಇವತ್ತಿನ ಪ್ರಮಾಣ ವಚನದಲ್ಲಿ ಇರ್ತಾರೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ನಿರ್ಗಮಿತ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಕೂಡ ಇರ್ತಾರೆ. ಜೊತೆಗೆ ಸಿಎಂ ಯಡಿಯೂರಪ್ಪ ಅವರು ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಕೂಡ ಭಾಗಿ ಆಗ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಆಗಿದ್ರು ಗೆಹ್ಲೋಟ್ ಅವರು. ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅವ್ರಿಗೇನು ತುಂಬಾ ಹೊಸದು ಅನ್ನುವಂಥದ್ದು ಏನಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಆಗಿದ್ರು 2016 2006 ಮತ್ತು 2013 2014 ಸಂದರ್ಭದಲ್ಲಿ. ಇದೀಗ ಅವರೇ ಪುನಃ 19ನೇ ರಾಜ್ಯಪಾಲರಾಗಿ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೆಹ್ಲೋಟ್ ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಕಳೆದ ವಾರ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದ ಪುನರ್ರಚನೆ ವೇಳೆ ತಾವರ್ಚಂದ್ ಗೆಹ್ಲೋಟ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅವರನ್ನ ಕರ್ನಾಟಕದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು. ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕರಾಗಿದ್ದಂತಹ ಗೆಹ್ಲೋಟ್ ಅವರು ನಿಯಮದ ಪ್ರಕಾರ ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ರು. 2006 ರಿಂದ 2014 ಗೆಹ್ಲೋಟ್ ಅವರು ಕರ್ನಾಟಕ ಬಿಜೆಪಿ ಉಸ್ತುವಾರಿ ಕೂಡ ಆಗಿದ್ರು. ಸೊ ಇಲ್ಲಿ ಅವರಿಗೆ ಬಹಳ ಸುಲಭ ಆಗುತ್ತೆ. Summoned here for the swearing in ceremony of the new incumbent governor. I will read the warrant issued by the President of India. The warrant reads as this: by virtue of the power vested in me by Article 155 of the Constitution of India, I, Ramnath Kovind, President of India, hereby appoint Sri Thavarchand Gehlot to be the governor of Karnataka. With effect from the date he assumes charge of his office, given at Rashtrapati Bhavan, New Delhi, the 6th day of July in the year 2021, 15th Ashada, 1943 Saka, in the 72nd year of the Republic of India, signed by Sri Ramnath Kovind, President of India. Now I request the Chief Justice to swear in the Governor Designate Sri Thavarchand Gehlot. मैं थावरचंद गहलोत ईश्वर की शपथ लेता हूं कि मैं श्रद्धापूर्वक कर्नाटक राज्य के राज्यपाल के पद का कार्यपालन करूंगा तथा अपनी पूरी योग्यता से संविधान और विधि का परिरक्षण करूंगा, संरक्षण और प्रतिरक्षण करूंगा और मैं कर्नाटक राज्य की
जनता की सेवा और कल्याण में निरत रहूंगा। ಕರ್ನಾಟಕ ರಾಜ್ಯದ 19ನೇ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಇವತ್ತಿನಿಂದ ಅಧಿಕಾರಾವಧಿಯನ್ನ ಆರಂಭ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಈಗ ಆಯ್ತು. ಗಮನಿಸ್ತಾ ಇದ್ರಿ ನೀವು ಕೂಡ, ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ರಾಜ್ಯಪಾಲರು ಗೆಹ್ಲೋಟ್ ಅವರು, ತಾವರ್ ಚಂದ್ ಗೆಹ್ಲೋಟ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಇದ್ರು, ಜೊತೆಗೆ ನಿರ್ಗಮಿತ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಕೂಡ ಇದ್ರು. ಅವರು ಹೂ ಬೊಕ್ಕೆಯನ್ನು ಕೊಡೋದ್ರ ಮೂಲಕ ವೆಲ್ಕಮ್ ಅಂತ ಹೇಳ್ತಾ ಇದ್ರು. ಈಗ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಜ್ಯದ 19ನೇ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧಿಕಾರಾವಧಿಯನ್ನ ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು, ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆಯಿತು. ಅವರಿಗೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ ಎಸ್ ಓಕ್ ಅವರು ಪ್ರಮಾಣ ವಚನವನ್ನ ಬೋಧಿಸಿದ್ರು. ತಾವರ್ ಚಂದ್ ಗೆಹ್ಲೋಟ್ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ಶ್ರದ್ಧಾಪೂರ್ವಕ ಕರ್ನಾಟಕ ರಾಜ್ಯಕ್ಕೆ ರಾಜ್ಯಪಾಲ ಕೆ ಪದ ಕಾ ಕಾರ್ಯಪಾಲನ ಕರುಂಗಾ ತಥಾ ಅಪ್ನಿ ಪೂರಿ ಯೋಗ್ಯತಾ ಸೇ ಸಂವಿಧಾನ ಔರ್ ವಿಧಿ ಕಾ ಪರಿರಕ್ಷಣ ಕರುಂಗಾ ಸಂರಕ್ಷಣ ಔರ್ ಪ್ರತಿರಕ್ಷಣ ಕರುಂಗಾ ಔರ್ ಮೈ ಕರ್ನಾಟಕ ರಾಜ್ಯ ಕಿ ಜನತಾ ಕಿ ಸೇವಾ ಔರ್ ಕಲ್ಯಾಣ ಮೈ ನಿರತ ರಹೂಂಗಾ. ಕರ್ನಾಟಕದ 19ನೇ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಇವತ್ತು ಅವರಿಗೆ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ ಎಸ್ ಓಕ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದ್ರು. ಕಳೆದ ವಾರ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರಿದ್ದಂತಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ಅವ್ರನ್ನ ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿತ್ತು. ಇವತ್ತು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು, 10:30 ಸಂದರ್ಭಕ್ಕೆ ಸ್ವೀಕರಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕರಾಗಿದ್ದಂತಹ ಗೆಹ್ಲೋಟ್ ಅವರು ನಿಯಮದ ಪ್ರಕಾರ ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಬಂದಿದ್ರು. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೂ ಅವ್ರಿಗೂ ಏನ್ ಸಂಬಂಧ ಇದು ಹೊಸದ ಅಂದ್ರೆ ಇಲ್ಲ. 2006ರಿಂದ 2014ರವರೆಗೂ ಕೂಡ ಗೆಹ್ಲೋಟ್ ಅವರು ಕರ್ನಾಟಕ ಬಿಜೆಪಿ ಉಸ್ತುವಾರಿ ಕೂಡ ಆಗಿದ್ರು. ಹಾಗಾಗಿ ಅವರಿಗೆ ಕರ್ನಾಟಕದ ಮಾಹಿತಿ ತಿಳಿದಿದೆ, ಸಾಕಷ್ಟು ತಿಳಿದಿದೆ.